ನಲ್ಲಿ ನಂಬಿಕೆ ಇಟ್ಟ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿನೈದು ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ ಮುನ್ನೂರ ಆದರೆ ಸೈತಾನನ ಬಗ್ಗೆ ಪುನಃ ಹಿಂದಿರುಗುವಾಗ ಒಂದು ಕೆಡುಕಾದ ಮಾರ್ಗವನ್ನು ಆರಿಸಿಕೊಂಡು ಅಂದಿನಿಂದ ಆತನ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯೂ ಆತನನ್ನು ನೀತಿಯ ತತ್ವದಿಂದ ಮತ್ತು ದೂರ ದೂರಕ್ಕೆ ಕೊಂಡೊಯ್ಯುವುದಾಗಿದೆ ಅದರಂತೆ ನೀವು ಹೇಗೂ ಸಾಯುವುದಿಲ್ಲ ಆದಿಕಾಂಡ ಮೂರು ನಾಲ್ಕು ಎಂಬ ಆತನ ಮೊದಲ ಸುಳ್ಳನ್ನು ಆತನು ಗಣನೀಯ ಸರಳತೆಯಿಂದ ಹೇಳಿದ್ದಿರಬಹುದು ಹಾಗಿದ್ದರೂ ಅಂದಿನಿಂದ ಮತ್ತು ಇಂದೂ ಸಹ ಆತನ ಪ್ರತಿಯೊಂದು ಕಾಲ್ಪನಿಕ ರೀತಿಯಲ್ಲಿ ತನ್ನ ಸುಳ್ಳು ಹೇಳಿಕೆಯನ್ನು ಶಾಶ್ವತಗೊಳಿಸಲು ಮತ್ತು ಮಾನವ ಜಾತಿಗೆ ಮರಣವೆಂಬುವುದು ಇಲ್ಲವೇ ಇಲ್ಲ ಅವರು ಸತ್ತ ಮೇಲೆ ಹಿಂದಿಗಿಂತ ಹೆಚ್ಚಾದ ರೀತಿಯಲ್ಲಿ ಇನ್ನೂ ಮುಂದೆ ಜೀವಿಸುವರು ಎಂದು ನಂಬುವಂತೆ ಮೋಸಗೊಳಿಸಲು ಪ್ರಯತ್ನಿಸುತ್ತಲೇ ಇದ್ದಾನೆ ಅದೊಂದು ನೀವು ಹೇಗೂ ಸಾಯುವುದಿಲ್ಲ ಎಂಬುದು ಒಂದು ಹಳೆಯ ಸುಳ್ಳು ಇದನ್ನು ಪ್ರಸ್ತುತ ಪರಿಸ್ಥಿತಿಗೆ ಪುನಃ ಸರಿಪಡಿಸಲಾಗಿದೆ ಇಡೀ ಮಾನವ ಕುಲದ ಮೇಲೆ ಹಾಯ್ದು ಹೋಗಿರುವ ಮರಣದ ಬಗೆಗಿನ ಸತ್ಯವನ್ನು ಸೈತಾನನಿಗಿಂತ ಉತ್ತಮವಾಗಿ ತಿಳಿದವರು ಈಗ ಯಾರೂ ಇಲ್ಲ ಪಾಪದ ಸಂಗತಿಗಳ ಬಗ್ಗೆ ಅದರ ದಂಡನೆಯ ಬಗ್ಗೆ ಈಡು ಬಲಿಯ ಬಗ್ಗೆ ಮತ್ತು ಅದರ ಫಲವಾದ ಪುನರುತ್ಥಾನ ಹಾಗೂ ಸಮಸ್ತವನ್ನು ಸರಿಪಡಿಸುವ ಬಗ್ಗೆ ಸತ್ಯದ ಪ್ರಭಾವವು ಅವರನ್ನು ನ್ಯಾಯವಂತನೂ ಕರುಣಾಮಯಿಯೂ ಆದ ಸೃಷ್ಟಿಕರ್ತನ ಬಳಿಗೆ ಕೊಂಡೊಯ್ಯುವುದು ಎಂಬಿವುಗಳನ್ನು ಮಾನವ ಜಾತಿಯು ಸ್ಪಷ್ಟವಾಗಿ ಮತ್ತು ವಿಷದವಾಗಿ ತಿಳಿಯದು ಎಂಬುದೂ ಸಹ ಸೈತಾನನಿಗಿಂತ ಉತ್ತಮವಾಗಿ ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ ಇದನ್ನೇ ಸೈತಾನನು ತಪ್ಪಿಸಲು ಬಯಸುತ್ತಾನೆ ದೇವರ ಯೋಜನೆಯ ನಿಜವಾದ ಲಕ್ಷಣದ ಬಗ್ಗೆ ಮಾನವರ ಮನಸ್ಸನ್ನು ಕುರುಡಾಗಿಸಲು ಮತ್ತು ಅದನ್ನು ದೇವರ ಗುಣಲಕ್ಷಣ ಹಾಗೂ ಯೋಜನೆಗಳ ಬಗ್ಗೆ ಭಿನ್ನವಾದ ರೀತಿಯಲ್ಲಿ ಸುಳ್ಳು ಮತ್ತು ದೇವದೂಷಣೆಗಳಿಂದ ಕೂಡಿದ ಆಲೋಚನೆಗಳಿಂದ ತುಂಬಿಸಲು ಆತನು ಪ್ರಯತ್ನಿಸುತ್ತಾನೆ ಮಾನವರು ಆ ಮರಣವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ಎಲ್ಲಾ ಸಂಗತಿಗಳನ್ನು ಅಂದರೆ ಅವಿಧೇಯತೆಯ ಮತ್ತು ಆತನ ಸುಳ್ಳಿನ ಫಲವಾದ ಮಾನಸಿಕ ನೈತಿಕ ಮತ್ತು ದೈಹಿಕವಾದ ಕ್ಷಯಿಸುವಿಕೆಯನ್ನು ಮತ್ತು ಕಾಯಿಲೆಗಳನ್ನು ನೋಡುವುದರ ಬದಲಾಗಿ ಆತನು ನ್ಯಾಯ ಮತ್ತು ಪ್ರೀತಿಭರಿತನೆಂದು ಹೇಳಿಕೊಳ್ಳುವ ಯಹೋವನು ಮಾನವ ಕುಲವನ್ನು ಸೃಷ್ಟಿಸುವಲ್ಲಿ ಬಹಳ ಅನ್ಯಾಯವಾಗಿ ಮತ್ತು ಪ್ರೀತಿ ಇಲ್ಲದವನಾಗಿ ಹೆಚ್ಚಾದ ದುರ್ವಿಚಾರಗಳಿಂದ ಕೂಡಿದವನಾಗಿ ಸೃಷ್ಟಿಸಿದ್ದಾನೆ ಕೋಟ್ಯಾಂತರ ಜನರು ನಿರಂತರವಾಗಿ ಹಿಂಸೆಯನ್ನನುಭವಿಸಬೇಕು ಮತ್ತು ತಾನು ಮನಸ್ಸು ಮಾಡಿದರೆ ಕೇವಲ ಚಿಕ್ಕ ಹಿಂಡಿನವರು ಮಾತ್ರವೇ ಮಹಿಮೆಗೆ ಸೇರಲ್ಪಡಬೇಕು ಎಂಬುದನ್ನು ಆತನು ತನ್ನ ಹೃದಯದಲ್ಲಿ ಪೂರ್ವೋದ್ದೇಶವಾಗಿ ಮಾನವರ ಸೃಷ್ಟಿಯ ಒಂದು ಮೊದಲನೇ ನಮೂನೆಯಾಗಿ ಹೊಂದಿದ್ದನು ಎಂದು ತಿಳಿದುಕೊಳ್ಳುವಂತೆ ಆತನು ಪ್ರಯತ್ನಿಸುತ್ತಿದ್ದಾನೆ ಇದನ್ನು ಅನೇಕರು ಈಗಾಗಲೇ ಮನವರಿಕೆ ಮಾಡಿಕೊಂಡಿರುತ್ತಾರೆ ಈ ರೀತಿಯ ಕೆಲವೊಂದು ತಪ್ಪು ತಿಳುವಳಿಕೆಯ ಭ್ರಮೆಯ ಬಲೆಯಲ್ಲಿ ಜನರು ಬೀಳುತ್ತಾ ಈ ವಿರೋಧಿಯು ಕಳೆದ ಆರು ಸಹಸ್ರ ವರ್ಷಗಳಿಂದ ಮಾನವರ ತೀರ್ಮಾನಗಳನ್ನು ದಾರಿ ತಪ್ಪಿಸುತ್ತಿದ್ದಾನೆ ಮತ್ತು ಮಾನವರ ಹೃದಯಗಳನ್ನು ದೇವರಿಂದ ಮತ್ತು ಸತ್ಯ ಸಂದೇಶಗಳಿಂದ ಬೇರೆಡೆಗೆ ತಿರುಗಿಸುತ್ತಾ ಇದ್ದಾನೆ ಅಪೋಸ್ತಲನು ಇದನ್ನು ದೃಢಪಡಿಸುತ್ತಾನೆ ಮತ್ತು ಈ ರೀತಿಯಾಗಿ ವಿವರಿಸುತ್ತಾನೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಎರಡು ನಾಲ್ಕು ನಾಲ್ಕು ಆತನೇ ಅವರಿಗೆ ಜ್ಞಾನೋದಯವನ್ನು ಉಂಟು ಮಾಡಬೇಕು ಮತ್ತು ಅಜ್ಞಾನದ ಮತ್ತು ತಪ್ಪು ತಿಳುವಳಿಕೆಗಳ ಅಂಧಕಾರವನ್ನು ಹೊಡೆದೋಡಿಸಬೇಕು ಮತ್ತು ಅವರು ತಮ್ಮ ಪರಲೋಕದ ತಂದೆಯ ಕೃಪಾಪೂರ್ಣ ಯೋಜನೆಯ ನಿಜವಾದ ಲಕ್ಷಣಗಳನ್ನು ಕಂಡುಕೊಳ್ಳುವಂತೆ ಆತನೇ ಮಾಡಬೇಕು ದೇವರ ಪ್ರಕಟಣೆಯ ಬೆಳಕು ಸತ್ಯವೇದವು ಮಾತ್ರವಲ್ಲ ಸತ್ಯದ ಆತ್ಮನೂ ಸಹ ವರವಿಗೆ ಹರಡುತ್ತದೆಯೋ ಅವು ಸೈತಾನನ ಅಂಧಕಾರದ ನಿರೂಪಣೆಗಳಿಗೆ ಹೆಚ್ಚು ಕಡಿಮೆ ಗಂಡಾಂತರವಾಗಿವೆ ಸತ್ಯವು ಸೈತಾನನ ತಪ್ಪುಗಳಿಗಿಂತ ಸಾವಿರ ಪಾಲು ವಿವೇಚನಾಶೀಲವಾಗಿದೆ ಮತ್ತು ಅದು ಕ್ಷಿಪ್ರವಾಗಿ ಆತನ ವಿರುದ್ಧ ಮೇಲ್ಗೈ ಸಾಧಿಸುತ್ತದೆ ಅದು ನಿರಂತರವಾಗಿ ದೃಶ್ಯಗಳನ್ನು ಬದಲಿಸುವ ಮತ್ತು ಆತನ ಹಳೆಯ ಸುಳ್ಳುಗಳನ್ನು ಎತ್ತಿ ಹಿಡಿಯುವ ಮತ್ತು ಸಾಧ್ಯವಾದರೆ ನೂತನವಾಗಿ ಆಯ್ಕೆಯಾದವರನ್ನು ಮೋಸಗೊಳಿಸುವ ಆತನ ನೂತನ ಕುತಂತ್ರ ಮತ್ತು ಕುಯುಕ್ತಿಯ ವ್ಯೂಹರಚನೆಯ ವಿರುದ್ಧವಾಗಿರಬಹುದು ಮೊದಲನೆಯದರಲ್ಲಿ ಒಂದಾದ ಮತ್ತು ದೈತ್ಯಾಕಾರದಲ್ಲಿ ಒಂದಾದ ಸತ್ಯವನ್ನು ನಿರಾಕರಿಸುವ ಮತ್ತು ತಪ್ಪನ್ನು ತೋರಿಕೆಯನ್ನು ಸರಿಯೆಂದು ತೋರಿಸುವ ಆತನ ಯಶಸ್ವಿ ಪ್ರಯತ್ನದಲ್ಲಿ ಕ್ರಿಸ್ತ ವಿರೋಧಿ ಮತ್ತು ಪೋಪನ ಅಧಿಕಾರವು ಒಂದಾಗಿದೆ ಇದರ ಮೂಲಕವಾಗಿ ಆತನ ಪ್ರಪಂಚದಾದ್ಯಂತ ಪ್ರಬಲವಾದ ಪ್ರಭಾವವನ್ನು ಹರಡಿದ್ದಾನೆ ಇಂದಿನ ಬೆಳಕಿನಲ್ಲಿ ಮತ್ತು ಆ ಕರಾಳ ಸ್ವರೂಪದ ಸ್ವತಂತ್ರದ ಅಳತೆಯಲ್ಲಿ ಮಾನವ ಕುಲವು ಈ ಸಾಮ್ರಾಜ್ಯದ ಅವಧಿಗೆ ಬಗ್ಗೆ ಹಿಂದಿರುಗಿ ನೋಡುತ್ತದೆ ಮತ್ತು ಅದನ್ನು ಕರಾಳ ಯುಗ ಕತ್ತಲೆಯ ಯುಗ ಎಂಬುದಾಗಿ ಕರೆಯುತ್ತದೆ ಅನ್ಯಾಯದಿಂದ ತುಂಬಿದ ತಪ್ಪು ಮತ್ತು ಮೂಢನಂಬಿಕೆಗಳಿಂದ ಕೂಡಿದ ತಮ್ಮ ಮನಸ್ಸಾಕ್ಷಿಗೆ ಅನುಸಾರವಾಗಿ ದೇವರನ್ನು ಆರಾಧಿಸಲು ಬಯಸುವವರಿಗೆ ಹಿಂಸೆ ಮತ್ತು ನಿಷ್ಠೂರವನ್ನೊಳಗೊಂಡ ಕತ್ತಲೆಯ ಯುಗ ಅದಾಗಿದ್ದು ನಿಜವಾದ ಬೆಳಕನ್ನು ಪಡೆದು ಅದನ್ನು ಪ್ರಮಾಣೀಕರಿಸುವ ಹಾಗೆ ಜನರ ಮುಂದೆ ಎತ್ತಿ ಹಿಡಿದವರ ವಿರುದ್ಧ ಅದಕ್ಕೆ ಅನುಪಾತವಾಗಿ ಅದು ಭಯಂಕರವಾಗಿದೆ ಈ ಮಹಾಸಂಸ್ಥೆಯು ಅದರ ಪದ್ಧತಿ ಮತ್ತು ಪ್ರಭಾವಗಳಲ್ಲಿ ಅತಿ ಘೋರವಾಗಿದ್ದು ಸೈತಾನನ ಕುತಂತ್ರಗಳನ್ನು ಅಭಿಲಾಷೆಗಳನ್ನು ಮತ್ತು ಕೃತ್ರಿಮತೆಯನ್ನು ಸಮಗ್ರವಾಗಿ ಪ್ರತಿನಿಧಿಸುತ್ತದೆ ಮತ್ತು ಸೈತಾನನೇ ಎಂಬಂತೆ ಕರ್ತನಿಂದ ಸಾಂಕೇತಿಕವಾಗಿ ವಿವರಿಸಲ್ಪಟ್ಟಿದೆ ವಾಕ್ಯದ ಮಹತ್ತರವಾದ ಅರ್ಥದಲ್ಲಿ ಆತನ ಪ್ರತಿನಿಧಿಯು ದೇವರ ಪ್ರತಿನಿಧಿ ಎಂದು ಹೇಳಿಕೊಳ್ಳುತ್ತಾನೆ ಎಂಬುವಂತದ್ದೇ